ಸರ್, ದೆಹಲಿಗೆ ಹೋಗಿದ್ರೆ ಅಮಿತ್ ಶಾ ಅವ್ರನ್ನ ಬಗ್ಗೆ ಚರ್ಚೆ ಮಾಡಿದ್ರ ಸೀಟ್ ಹಂಚಿಕೆ ಏನೆಲ್ಲ ಆಯ್ತು? ನಿನ್ನೆ ದಿನ ಪ್ರಖ್ಯಾತಿ ಹಿರಿಯ ವಕೀಲರು ನಾರಿಮನ್ ಅವರು ನಿಧನರಾಗಿರ್ತಕ್ಕಂತ ಒಂದು ವಿಚಾರ ತಿಳಿದು ಮಾನ್ಯ ಪೂಜ್ಯ ತಂದೆಯವರು ಕುಮಾರಸ್ವಾಮಿ ಅವರು ಹಾಗೂ ನಾನು ಅವರ ಅಂತಿಮ ದರ್ಶನವನ್ನು ಪಡೀತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ದೆಹಲಿಗೆ ಭೇಟಿ ಕೊಟ್ಟಂಥದ್ದು, ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ ರಾಜ್ಯದಲ್ಲಿ ಏನು ರಾಜಕೀಯದ ಬೆಳವಣಿಗೆ ಇದೆ ಅದ್ರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ಕೊಡಬೇಕಾಗಿತ್ತು, ಕೊಟ್ಟು ಬಂದಿದ್ದೆ. ಸರ್, ಈಗ ಸೀಟ್ ಶೇರಿಂಗ್ ಬಗ್ಗೆ ಸಾಕಷ್ಟು ಕುತೂಹಲ, ಯಾಕಂದ್ರೆ ಇನ್ನು ಕೆಲವೇ ದಿನ 2 ತಿಂಗಳಿದೆ ಬ್ಯಾಲೆನ್ಸ್, ಬಟ್ ಈಗಲೇ ಕ್ಯಾಂಡಿಡೇಟ್ ಅನೌನ್ಸ್ ಮಾಡೋದ್ರಿಂದ ಅವಕಾಶ ಸಿಗುತ್ತೆ ಬೇಗ. ಇಲ್ಲೇ ಇದ್ರೆ ಈಗ ಏನು MSC ಚುನಾವಣೆ ಕೂಡ ಹೋಗಿದೆ, ಸೊ ಅದರಿಂದ ಏನಾದ್ರೂ ಚರ್ಚೆ ಆಯ್ತಾ ಸರ್ ಸೀಟ್ ಶೇರಿಂಗ್ ಬಗ್ಗೆ? ಅತಿ ಶೀಘ್ರದಲ್ಲೇ ಎಲ್ಲದಕ್ಕೂ ಉತ್ತರ ಕೊಡ್ತೀವಣ್ಣ, ಒಂದು ಸ್ವಲ್ಪ ತಾಳ್ಮೆ ಇರಲಿ. ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಬಹುಶಃ ಕೆಲವೇ ಕೆಲವು ದಿನಗಳಲ್ಲಿ ಇವತ್ತು ಸೀಟಿನ ವಿಚಾರವಾಗಿ ಹಂಚಿಕೆಯ ವಿಚಾರವಾಗಿ ತೀರ್ಮಾನಗಳಾಗುತ್ತೆ. ರಾಷ್ಟ್ರ ನಾಯಕಗಳು ಹಾಗೂ ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಹಾಗೂ ಕುಮಾರಸ್ವಾಮೀಜಿ ಅವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಅತಿ ಶೀಘ್ರ ಆಸನ ವಿಚಾರವಾಗಿ ಬಿಜೆಪಿಯವರು, ಅದರಲ್ಲೂ ಮಾಜಿ ಶಾಸಕರಾದಂತಹ ಪ್ರೀತಮ್ ಗೌಡರು, ನಾರಾಯಣ್ ಗೌಡರು ಇವರೆಲ್ಲರೂ ಕೂಡ ಬಿಜೆಪಿಗೆ ಬಿಟ್ಕೊಡ್ರೆ ನಾವು ಗೆಲ್ತೀವಿ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು, ಈ ವಿಚಾರವನ್ನು ಏನಾದ್ರೂ ಅಮಿತ್ ಶಾ ಗಮನಕ್ಕೆ ತಂದ್ರೆ ಸರ್? ಕಳೆದ ವಿಧಾನಸಭಾ ಚುನಾವಣೆ ವೋಟ್ ಶೇರ್ ತಗೊಂಡಂತ ಒಂದು ದೃಷ್ಟಿಯಲ್ಲಿ ಇವತ್ತು ಹತ್ತತ್ರ 3 ಪಟ್ಟು ಹೆಚ್ಚಿಗೆ ಮಂಡ್ಯ ಜಿಲ್ಲೆನಲ್ಲಿ ಇವತ್ತು JDS BJPಗಿಂತ ಮುನ್ನಡೆ ಇರ್ತಕ್ಕಂಥದ್ದು ವೋಟ್ ಶೇರ್ ನೋಡಿದಂತ ಸಂದರ್ಭದಲ್ಲಿ. ಕೋಲಾರ ಇರ್ಬೋದು, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಇವೆಲ್ಲ ಭಾಗಗಳಲ್ಲಿ JDS ಪಕ್ಷದ ಪರವಾದಂತ ಇವತ್ತು ಅತಿ ಹೆಚ್ಚು ಮತ ಚಲಾವಣೆ ಆಗಿರ್ತಕ್ಕಂಥದ್ದು. ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಅತಿ ಶೀಘ್ರದಲ್ಲೇ ಈ ಒಂದು ಸೀಟ್ ಹಂಚಿಕೆ ವಿಚಾರವಾಗಿ ಬಗೆಹರಿಸ್ತಾರೆ ರಾಷ್ಟ್ರೀಯ ನಾಯಕರು. ಯಾಕಂದ್ರೆ ಗೊಂದಲ ಆಗ್ತಿದೆ ಸರ್, ಕಾರ್ಯಕರ್ತರು ಮುಖಂಡರು ಏನಿಲ್ಲ ಗೊಂದಲಕ್ಕೆ ಗೊಂದಲಕ್ಕೆ ಯಾವುದೇ ರೀತಿ ನಾವು ಎಡೆ ಮಾಡಿಕೊಡ್ತಕ್ಕಂತ ಪ್ರಶ್ನೆ ಇಲ್ಲ. ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರು ಅದನ್ನ ಬಗೆಹರಿಸಿಕೊಳ್ತಕ್ಕಂತ ಪ್ರಾಮಾಣಿಕ ಕೆಲಸ ನಾವು ಮಾಡ್ತೇವೆ. ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಡ ಹೇಳಿದಿನಣ್ಣ, ಇದ್ರ ಬಗ್ಗೆ ಪದೇ ಪದೇ ಯಾಕೆ ಚರ್ಚೆ ಮಾಡ್ತೀವಿ? ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರ, ಸೊ ಅದ್ರ ಬಗ್ಗೆ ಇವತ್ತು ನಾವು ಹೆಚ್ಚಾಗಿ ಕಾಳಜಿ ವಹಿಸಿ ಚುನಾವಣೆಯಲ್ಲಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಸಿದ್ಧತೆ ನಡೆಸ್ತಾ ಇದ್ದೇವೆ. ಹಾಗಾಗಿ ಇವತ್ತು ಮಂಡ್ಯದಲ್ಲಿ ನಾನು ನಿಲ್ತೀನೋ, ಕುಮಾರಸ್ವಾಮಿ ಅವ್ರು ನಿಲ್ತಾರೋ ಅಥವಾ ಬೇರೆ ಇನ್ನಷ್ಟು ಸಮರ್ಥ ನಾಯಕರುಗಳು ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ಬೆಳೆದಿದ್ದಾರೆ, ಹಾಗಾಗಿ ಯಾರಿಗೆ ಮುಂದಿನ ದಿನಗಳಲ್ಲಿ NDA ಮೈತ್ರಿಕೂಟದ ಬಿಜೆಪಿ ಪಕ್ಷದ ಕಡೆಯಿಂದ ರಾಷ್ಟ್ರೀಯ ನಾಯಕರುಗಳು ತೀರ್ಮಾನ ಕೊಡ್ತಾರೆ ಸೀಟ್ ಹಂಚಿಕೆ ಆದ ನಂತರ ಇವೆಲ್ಲ ಚರ್ಚೆಗಳಾಗುತ್ತೆ. ಸಾಕಷ್ಟು ಪ್ರಮುಖ ವಿಚಾರ, ಯಾಕಂದ್ರೆ ಈಗ ಭೂಪೇಂದ್ರ ರೆಡ್ಡಿ ಅವರ ಮೇಲೆ FIR ಕೂಡ ಮಾಡಿರುವಂತದ್ದು, ಇದ್ರ ಬಗ್ಗೆ ಏನಾದ್ರೂ ಅಮಿತ್ ಶಾ ಅವ್ರ ಜೊತೆ ಚರ್ಚೆ ಮಾಡಿದ್ರು? ಇವತ್ತು ಸರ್ಕಾರ ಎಲ್ಲೋ ಒಂದ್ ಕಡೆ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಇವತ್ತೇನ್ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ದಿನ ನಡೆಯೋದಿಲ್ಲ, ನೋಡೋಣ. 27ನೇ ತಾರೀಕು ದೂರ ಇಲ್ಲ, ಇನ್ನೊಂದ್ 2-3 ದಿನಗಳ ಕಾಲ ಯಾವ ರೀತಿ ತೀರ್ಮಾನ ಆಗುತ್ತೆ ಕಾದ್ ನೋಡೋಣ. ಅಮಿತ್ ಶಾ ಅವರೇ ಹೇಳಿ ನಾಮಿನೇಷನ್ ಹಾಕ್ಸಿದ್ದು, ಸೊ ಯಾವ ರೀತಿ ರಣತಂತ್ರ ಏನಾದ್ರು ಚರ್ಚೆ ಮಾಡೋದಿಲ್ಲ ಎಲ್ಲ ಆಚೆ ನಾವು ಬಹಿರಂಗ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದ್ 2 ದಿನ ಅಭ್ಯರ್ಥಿ ಗೆಲ್ತಾರ ಸರ್? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.